ಕೊಲಂಬದಲ್ಲಿ ಪಾಕಿಸ್ತಾನ ಮತ್ತು ಶ್ರೀಲಂಕಾ ತಂಡಗಳ ನಡುವೆ ನಡೆದಂಥ ಏಷ್ಯಾ ಕಪ್ನ ಸೂಪರ್ ಫೋರ್ ಪಂದ್ಯದಲ್ಲಿ ಪಾಕಿಸ್ತಾನ ಎದುರು ಸೋಲನ್ನ ಕಂಡಿದೆ ಹೀಗೆ ಪಾಕಿಸ್ತಾನ ಎದುರು ಸೂಪರ್ ಫೋರ್ ಪಂದ್ಯದಲ್ಲಿ ಸೋಲನ್ನ ಕಾಣುವುದರ ಮೂಲಕ ಇದೀಗ ಪಾಕಿಸ್ತಾನ ಏಷ್ಯಾ ಕಪ್ನಿಂದ ಹೊರಬಿದ್ದಿದೆ ಮಿನಮ್ ಪಾಕಿಸ್ತಾನ ತಂಡ ಏಷ್ಯಾ ಕಪ್ನಿಂದ ಹೊರಬಿದ್ದ ಮೇಲೆ ಪಾಕಿಸ್ತಾನ ತಂಡದ ನಾಯಕ ಬಾಬರ್ ಆಜಮ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಟೀಮ್ ಇಂಡಿಯಾ ಈ ಬಾರಿ ಏಷ್ಯಾ ಕಪ್ನಲ್ಲಿ ಚಾಂಪಿಯನ್ ಆಗಿ ಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಕೊಲಂಬೋದಲ್ಲಿ ಶ್ರೀಲಂಕಾ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆದಂಥ ಏಷ್ಯಾ ಕಪ್ನ ಸೂಪರ್ ಫೋರ್ ಪಂದ್ಯದಲ್ಲಿ ಟಾಸನ್ನು ಗೆದ್ದಂಥ ಪಾಕಿಸ್ತಾನ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡು ನಿಗದಿತ ನಲವತ್ತೆರಡು ಓವರ್ನಲ್ಲಿ ಏಳು ವಿಕೆಟ್ಗಳನ್ನು ಕಳೆದುಕೊಂಡು ಇನ್ನೂರ ಐವತ್ತೇಳು ರನ್ಗಳನ್ನು ಹೊಡೆಯಿತು ಇನ್ನು ಗೆಲುವಿಗಾಗಿ ಇನ್ನೂರ ಐವತ್ತ್ಮೂರು ರನ್ಗಳ ಗುರಿಯನ್ನು ಪಡೆದಂಥ ಶ್ರೀಲಂಕಾ ಕುಶಾಲ್ ಮೆಂಡಿಸ್ ಮತ್ತು ಸಮರ ವಿಕ್ರಮ ಆಡಿದಂಥ ಒಂದು ಉತ್ತಮ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ಈ ಗುರಿಯನ್ನು ತಲುಪಿತು ಹೀಗೆ ಶ್ರೀಲಂಕಾ ತಂಡ ಪಾಕಿಸ್ತಾನದ ಎದುರು ಈ ಪಂದ್ಯದಲ್ಲಿ ಒಂದು ಭರ್ಜರಿಯಾದಂಥ ಜಯವನ್ನು ಸಾಯಿಸುವುದರ ಮೂಲಕ ಇದೀಗ ಶ್ರೀಲಂಕಾ ಏಷ್ಯಾ ಕಪ್ನ ಫೈನಲ್ ಹಂತವನ್ನು ತಲುಪಿದೆ ಇನ್ನು ಏಷ್ಯಾ ಕಪ್ನ ಫೈನಲಲ್ಲಿ ಶ್ರೀಲಂಕಾ ತಂಡ ಭಾರತವನ್ನು ಎದುರಿಸಲಿದೆ ಇನ್ನು ಶ್ರೀಲಂಕಾದ ಎದುರು ಸೂಪರ್ ಫೋರ್ ಪಂದ್ಯದಲ್ಲಿ ಪಾಕಿಸ್ತಾನ ಸೋಲನ ಕಂಡ ಬಳಿಕ ಪ್ರತಿಕ್ರಿಯೆ ನೀಡಿದಂಥ ಬಾಬರ್ ಅಜಂ ನಿಜಕ್ಕೂ ಕೂಡ ಈ ಸೋಲು ತುಂಬನೇ ಬೇಸರವನ್ನು ತರಿಸಿದೆ ನಾವು ಯಾವಾಗ ಇನ್ನೂರ ಐವತ್ತೇಳು ರನ್ಗಳ ಒಂದು ಉತ್ತಮ ಮೊತ್ತವನ್ನು ಕಲೆ ಹಾಕಿದೆವು ಆಗ ಖಂಡಿತವಾಗಿ ಈ ಪಂದ್ಯವನ್ನು ನಾವು ಗೆಲ್ಲಬಹುದೆಂಬ ವಿಶ್ವಾಸದಲ್ಲಿ ನಾನಿದ್ದೆ ಆದರೆ ಅದು ಸಾಧ್ಯವಾಗದಿದ್ದಕ್ಕೆ ತುಂಬನೇ ಬೇಸರವಾಗಿದೆ ಈ ಪಂದ್ಯದಲ್ಲಿ ಶ್ರೀಲಂಕಾದ ಬ್ಯಾಟ್ಸ್ಮನ್ಗಳು ನಿಜಕ್ಕೂ ಕೂಡ ಒಂದು ಉತ್ತಮವಾದ ಕಡಿಮೆ ಪ್ರದರ್ಶನವನ್ನು ತೋರಿದರು ಹಾಗೆಯೇ ನಮ್ಮ ಬೌಲರ್ಸ್ಗಳು ಕೂಡ ನಿರೀಕ್ಷೆಗೆ ತಕ್ಕ ಹಾಗೆ ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನ ತೋರಲು ಇಫ್ಲರ್ ಆದರು ಇಲ್ಲ ಒಂದು ಕಡೆ ನಮ್ಮ ಬೌಲರ್ಸ್ಗಳು ಭಾರತದಲ್ಲಿ ಎದುರು ನಡೆದಂತಹ ಪಂದ್ಯದಲ್ಲಿ ಒಂದು ಕಳಪೆ ಪ್ರದರ್ಶನವನ್ನು ತೋರಿದ ಕಾರಣ ಅವರ ಕಾನ್ಫಿಡೆನ್ಸ್ ತುಂಬಾನೇ ಲೋನಲ್ಲಿ ಇತ್ತು ಅಂತ ನನಗೆ ಅನಿಸುತ್ತದೆ ಈ ಕಾರಣದಿಂದಾಗಿ ಶ್ರೀಲಂಕಾದರೂ ನಮ್ಮ ಬೌಲರ್ಸ್ಗಳು ಅಷ್ಟೊಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನ ತೋರಲಿಲ್ಲ ಇದರ ಲಾಭವನ್ನು ಪಡೆದು ಶ್ರೀಲಂಕಾ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಈ ಪಂದ್ಯದಲ್ಲಿ ಕೆಲವನ್ನ ಕಂಡಿದೆ ಹೀಗೆ ನಮ್ಮ ಎದುರು ಗೆದ್ದು ಏಷ್ಯಾ ಕಪ್ನ ಫೈನಲ್ ಹಂತವನ್ನು ತಲುಪಿರುವಂತಹ ಶ್ರೀಲಂಕಾ ತಂಡಕ್ಕೆ ನಾನು ಅಭಿನಂದನೆಯನ್ನ ಸಲ್ಲಿಸಲು ಬಯಸುತ್ತೇನೆ ಎಂಬ ಮಾತನ್ನು ಭಾವೋದ್ವೇಗದಿಂದಲೇ ಈ ಸಂದರ್ಭದಲ್ಲಿ ಪವರ್ ಆಜಮ್ ಹೇಳಿದರು ಅಂತಾನೆ ಹೇಳಬಹುದಾಗಿದೆ ಇನ್ನು ನಿಮ್ಮ ಪ್ರಕಾರ ಭಾನುವಾರದಂದು ಭಾರತ ಮತ್ತು ಶ್ರೀಲಂಕಾ ತಂಡಗಳ ನಡುವೆ ನಡೆಯಲಿರುವಂತಹ ಏಷ್ಯಾ ಕಪ್ನ ಫೈನಲ್ ಅಲ್ಲಿ ಯಾವ ತಂಡ ಜೈಶಾಲಿ ಆಗುತ್ತದೆ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆಯೇ ಇದುವರೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ ಥ್ಯಾಂಕ್ ಯು